ನಮಸ್ಕಾರ ಸ್ನೇಹಿತರೆ, ಮೊದಲನೇದಾಗಿ ತಮ್ಮೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಬೆಳಗ್ಗೆ ನನ್ನ ಪೂಜೆ ಕೆಲಸ ನಡೆದತ್ತೀಗ. ನಮ್ಮನೇಲಿ ಗಣಪತಿ ತರೋದಿಲ್ಲ, ಸೊ ಹಾಗಾಗಿ ನಾನು ಸಿಂಪಲಾಗಿ ಪೂಜೆ ಮಾಡಿರ್ತೀನಿ. ಪುಟ್ಟದಾಗಿರೋ ಬೆಳ್ಳಿ ಮೂರ್ತಿನ ಇಟ್ಟು, ಊರ ಕಡೆನೂ ಅಷ್ಟೇ, ಪದ್ಧತಿ ಇಲ್ಲ ಅದು. ಚಿಕ್ಕವನು ಪಂಚೆ ಉಟ್ಕೊಂಡಿದ್ದ ನೋಡಿ, ಅವನಿಗೆ ಪಂಚೆ ಉಟ್ಕೊಳ್ಳೋದು ಅಂದರೆ ತುಂಬ ಇಷ್ಟ. ಅವನ ಪಂಚೆ ಅಲ್ಲ ಅದು, ಅವ್ರ ಡ್ಯಾಡಿ ಪಂಚೆ. ಅದನ್ನು ಶಾರ್ಟಾಗಿ ಮಾಡಿಕೊಂಡು ಪಂಚೆ ಹಾಕ್ಕೊಂಡಿದ್ದಾನೆ ನೋಡಿ. ಮಂಗಳಾರತಿ ನೋಡಿ, ಒಂದು ಸಾರಿ ಲೆಫ್ಟಿಂದ ತೊಗೊಳ್ತಾ ಇದ್ದ, ಒಂದು ಸಾರಿ ರೈಟಿಂದ ತೊಗೊಳ್ತಾ ಇದ್ದ. ಈಗ ಅವನ ಪಂಚೆ ಹೇಗಿದೆ ಅಂತ ತೋರಿಸ್ತಾನೆ ನೋಡಿ. ಅವನಿಗೆ ಸ್ವಲ್ಪ ಡ್ರೆಸ್ ಮಾಡ್ಕೊಳ್ಳೋದು, ಹೊರಗಡೆ ಹೋಗೋದು ಈ ಥರ ಎಲ್ಲ ತುಂಬ ಇಷ್ಟ. ಬೆಳಗ್ಗೆನೇ ಸ್ನಾನ ಮಾಡಿ ರೆಡಿಯಾಗಿ ಕೂತ್ಕೊಂಡಿದ್ದ, ಪೂಜೆ ಎಲ್ಲ ಇದೆ ಅಂತ. ಪೂಜೆ ಮುಗಿದ ಮೇಲೆ ದೇವ್ರ ಮನೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಹಾಗೆ ಇಲ್ಲಿದ್ದಾನೆ ನೋಡಿ ನಮ್ಮ ಪುಟ್ಟ ಗಣಪತಿ. ಪೂಜೆ ಎಲ್ಲ ಮುಗಿದ್ಮೇಲೆ ನೋಡೋಕೆನೆ ಒಂದು ಚಂದ, ಮನಸ್ಸಿಗೆ ತುಂಬಾನೇ ಖುಷಿ ಅನಿಸುತ್ತೆ. ಸೊ ಜಸ್ಟ್ ಪೂಜೆ ಎಲ್ಲ ಮುಗೀತು, ಇನ್ನು ಅಡುಗೆ ಮಾಡಬೇಕು ಅಂತ ಅಂದ್ಕೊಂಡೇನಿ. ಅಡುಗೆಗೆ ನಾನು ಗೋಧಿ ಹುಗ್ಗಿ ಮಾಡತ್ತೇನೆ, ಯಾಕಂದರೆ ಗಣೇಶಿಗೆ ಭಾಳ ಇಷ್ಟ ಅಂತ ಹೇಳ್ತಾರೋ ಗೋಧಿ ಹುಗ್ಗಿ. ಸೊ ಹಾಗಾಗಿ ಈಗ ನಾನು ಗೋಧಿ ಹುಗ್ಗಿ ಮಾಡತ್ತೇನೆ. ನಿನ್ನೆ ನೈಟನ್ನು ನಾನು ಗೋಧಿನ ಪಾಲಿಷ್ ಮಾಡಿಟ್ಟಿದ್ದೀನಿ. ಇಲ್ಲೆಲ್ಲ ಸಿಗೋದಿಲ್ಲ, ಊರ ಕಡೆ ಆದರೆ ರೆಡಿಮೇಡ್ ಗೋಧಿ ಸಿಗ್ತಾವೆ ಪಾಲಿಷ್ ಮಾಡಿರೋದು, ಬಟ್ ಇಲ್ಲೆಲ್ಲ ಸಿಗೋದಿಲ್ಲ. ನಾನು ಶಾಪಿಂಗ್ ಹೋಗ್ತೇನಲ್ಲ ಮಂತ್ಲಿ, ಅಲ್ಲೇ ಗೋಧಿ ಪ್ಯಾಕೆಟ ಸಿಗ್ತಾವೆ, ಸದ್ಕದ ಗೋಧಿ ಅಂತಾರಲ್ಲ ಆ ಥರದ ಪ್ಯಾಕೆಟ್ ಸಿಗ್ತಾವೆ, ಅರ್ಧ ಅರ್ಧ ಕೆ ಜಿದು. ನಾನು ಮೊನ್ನೆ ಹೋದಾಗನೆ ಹೆಂಗೂ ಗಣಪತಿ ಹಬ್ಬ ಐತೆ ಅಂಥೇಳಿ ಒಂದು ಕೆ ಜಿನ ತೊಗೊಂಡು ಬಂದಿದ್ದೀನಿ. ಸ್ವಲ್ಪ ಜಾಸ್ತಿನೇ ಮಾಡತ್ತೀನಿ ನಾನು ಗೋಧಿ ಹುಗ್ಗಿ. ಮನೆಯಾಗೆ ಭಾಳ ಇಷ್ಟಪಡ್ತಾರೆ, ಯಾವಾಗ ಯಾವಾಗಾದರೂ ಹಬ್ಬ ಇದ್ದಾಗಷ್ಟ ಮಾಡೋದ್ರಿಂದ ಭಾಳ ಇಷ್ಟಪಡ್ತಿರ್ತಾರಲ್ಲ, ಸ್ವಲ್ಪ ಜಾಸ್ತಿನೇ ಮಾಡಿರ್ತೀನಿ. ಅದ್ರ ಜೊತೆ ನನ್ನ ಫ್ರೆಂಡ್ಸ್ಗೂ ಕೊಡ್ಬೇಕು ಅಂದ್ಕೊಂಡಿನಿ ಸ್ವಲ್ಪ ಸ್ವಲ್ಪ ಟೇಸ್ಟ್ ನೋಡೋಕ್ಕಂಥೇಳಿ, ಯಾಕಂದರೆ ಈ ಕಡೆ ಎಲ್ಲ ಗೋಧಿ ಹುಗ್ಗಿ ಮಾಡೋದಿಲ್ಲ. ಹಾಗಾಗಿ ನೈಟ್ ಪಾಲಿಷ್ ಮಾಡಿ ನಾನು ಮಲ್ಕೋಬೇಕಾದ್ರೆ ನೀರೊಳಗೆ ನೆನೆಸಿಟ್ಟಿದ್ದೀನಿ, ಯಾಕಂದರೆ ಒಂದೊಂದು ಸಾರಿ ಗೋಧಿ ಕುದೀತಾವೆ, ಒಂದೊಂದು ಸಾರಿ ಕುದಿಯೋದಿಲ್ಲ. ನೈಟ್ ನೆನೆಸಿಟ್ರೆ ಬೇಗ ಕುದೀತಾವೆ, ಸೊ ಹಾಗಾಗಿ ನೆನೆಸಿಟ್ಟಿದ್ದೀನಿ. ಈಗ ಗೋಧಿ ಹುಗ್ಗಿ ಮಾಡಬೇಕಂತ ಅಂದ್ಕೊಂಡಿನಿ. ಬೆಳಿಗ್ಗೆನ ಎಲ್ಲ ಅಂದರೆ ನಿನ್ನೆ ನೈಟನ್ನು ನಾನು ಸ್ವಲ್ಪ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಂಡಿದ್ದೀನಿ ಪೂಜಾಕ. ಸೊ ಬೆಳಿಗ್ಗೆ ಬರೀ ಪೂಜಾ ಅಂದರೆ ಹೂ ಎರಿಸಿ ಪೂಜಾ ಮಾಡೋದಷ್ಟು ಇಟ್ಕೊಂಡಿದ್ದೀನಿ. ಸೊ ಬೇಗ ಆಯ್ತು ಪೂಜಾ, ಈಗ ನಾನು ಗೋಧಿ ಹುಗ್ಗಿ ಮಾಡಬೇಕಂತ ಅಂದ್ಕೊಂಡಿನಿ. ಅದ್ರ ಜೊತೆ ಬದ್ನೆಕಾಯಿ ಪಲ್ಯ ಮೇನ್ ಅಂತಾರೋ ನೈವೇದ್ಯಕ್ಕೆ. ಸೊ ಇಲ್ಲಿ ನಮ್ಮನೆಯಾಗ ಯಾರು ಬದ್ನೆಕಾಯಿ ಪಲ್ಯ ತಿನ್ನೋದಿಲ್ಲ, ಬಟ್ ನನಗೆ ಭಾಳ ಇಷ್ಟ. ಸ್ವಲ್ಪ ತರಿಸಿದ್ದೀನಿ, ನೈವೇದ್ಯಕ್ಕೂ ಆಗ್ತೈತಿ, ಸ್ವಲ್ಪ ನಾನು ತಿಂತೇನೆ. ಯಾಕಂದರೆ ಭಾಳ ದಿವಸ ಆಯಿತು ಮನೆಯಾಗ ಯಾರು ಬದ್ನೆಕಾಯಿ ಪಲ್ಯ ತಿನ್ನೋದಿಲ್ಲ ಅಂಥೇಳಿ ಮಾಡೋಕ್ಕೆ ಹೋಗೋದಿಲ್ಲ. ಸೊ ಹಾಗಾಗಿ ಈಗ ಬದ್ನೆಕಾಯಿ ಪಲ್ಯ, ಗೋಧಿ ಹುಗ್ಗಿ, ಅದ್ರ ಜೊತೆ ಅನ್ನ ರಸಮ್ ಮಾಡ್ಬೇಕು ಅಂದ್ಕೊಂಡಿನಿ, ಸ್ವಲ್ಪ ಪುಳಿಯೋಗರೆ, ಸ್ವಲ್ಪ ಪಕೋಡ ಮಾಡ್ಬೇಕು ಅಂದ್ಕೊಂಡಿನಿ ಸೈಡ್ಗೆ. ಪಲ್ಯ ಕೋಸಂಬರಿ ಏನು ಮಾಡೋದಿಲ್ಲ, ಅಷ್ಟ ಲೈಟಾಗಿ ಸಿಂಪಲ್ಲಾಗಿ ಇವತ್ತು ಅಡುಗೆ ಮಾಡೋಕತ್ತೇನೆ. ಜೊತೆ ಸ್ವಲ್ಪ ಹಪ್ಪಳ, ಇವತ್ತಿನ ಸ್ಮಾಲ್ ಹಬ್ಬದ ಮೆನು ಇದು. ಯಾಕಂದ್ರೆ ಕಡುಬೆಲ್ಲ ಮಾಡ್ಬೋದು, ಬಟ್ ಮೊನ್ನೆನ ಕಡುಬು ಹೋಳಿಗೆ ಎಲ್ಲ ಮಾಡಿದ್ದೀನಿ ನಾನು ಶ್ರಾವಣದಾಗ. ಸೊ ಹಾಗಾಗಿ ಈಗ ಗೋಧಿ ಹುಗ್ಗಿ ಮಾಡೋಕತ್ತೇನೆ. ನಾನು ಭಾಳ ದಿವಸದಿಂದ ಅಂದ್ಕೊಂಡಿದ್ದೀನಿ ನಾನು ಗಣೇಶ ಹಬ್ಬಕ್ಕೆ ಗೋಧಿ ಹುಗ್ಗಿನ ಮಾಡಬೇಕಂತೇಳಿ. ನಮ್ಮನೇಲಿ ಗಣಪತಿ ಏನು ತರೋದಿಲ್ಲ ನಾವು, ಬರೀ ಅದೇ ಹೇಳಿದ್ನಲ್ಲ ನಾನು ಲಾಸ್ಟ್ ಟೈಮ್ ಒಂದು ಸಾರಿ ಹೇಳಿದ್ದೀನಿ, ಗಣಪತಿ ಬೆಳ್ಳಿ ಮೂರ್ತಿನ ನಾನು ಪೂಜೆ ಮಾಡಿರ್ತೇನೆ. ಸೊ ಈಗ ಅಡುಗೆ ಕೆಲಸ ಬರ್ರಿ, ನಾನು ಇನ್ನೇನು ಅಡುಗೆ ಮಾಡೋಕತ್ತೇನಿ, ಅದ್ರ ಜೊತೆ ಗೋಧಿ ಹುಗ್ಗಿ ಹೆಂಗೆ ಮಾಡ್ತೇನೆ ಅಂತ ಈಗ ತೋರಿಸ್ಕೊಡ್ತೇನೆ ಬರ್ರಿ. ಹಂಗೆ ನಾನು ಉಟ್ಕೊಂಡಿರೋ ಸೀರೆ ಇದು ಭಾಳ ವರ್ಷದ ಅಂತ ಹೇಳ್ಬೋದು. ನಾವು ಈ ಮನೆ ಕಟ್ಟೋಕ್ಕಿಂತ ಮುಂಚೆ ಕ್ವಾರ್ಟರ್ಸಲ್ಲಿ ಇದ್ವಿ ಅಂತ ಹೇಳ್ತಾ ಇರ್ತೀನಲ್ಲ, ಅವಾಗ ಹೊಲಿಸ್ಕೊಂಡಿದ್ದು. ಬರೀ ವರ್ಕ್ ಸ್ಯಾರಿ
ಜರ್ದೋಸಿ ಅದು ಇದು ಅಂಥೇಳಿ ಆ ಟೈಮ್ನಾಗ ಭಾಳ ಇತ್ತು. ಸೊ ಹಾಗಾಗಿ ನಾನು ಒಂದು ಈ ಥರ ನೆಟ್ಟೆಡ್ ಸಾರಿ ತೊಗೊಂಡಿದ್ದೆ. ಭಾಳ ದಿವಸ ಆಗಿತ್ತು ಉಟ್ಕೊಂಡಿರಲಿಲ್ಲ, ನನ್ನ ಡೌಟ್ ಭಾಳ ಇತ್ತು ಇದು ಬ್ಲೌಸ್ ಬರ್ತೈತೆ ಇಲ್ಲೋ ಅಂತ. ಬಟ್ ಟೆಸ್ಟ್ ಮಾಡೋಕ್ಕಂಥೇಳಿ ಹಂಗೆ ಇವತ್ತು ಹಾಕ್ಕೊಂಡು ನೋಡಿದ್ನಿ, ಕರೆಕ್ಟಾಗಿ ಬಂತು. ಉಟ್ಕೊಳ್ಳೋಣ ಅಂಥೇಳಿ ಉಟ್ಕೊಂಡು ನಾನಿವತ್ತು ಬಾರ್ಡ್ರು ಸಿಲ್ಕ್ ಸ್ಯಾರಿ ಆ ಥರ ಉಟ್ಕೊಳ್ಳೋಣ ಅಂದ್ಕೊಂಡಿದ್ನಿ. ಹಬ್ಬಕ್ಕೆ ಬಾರ್ಡ್ರು ಸ್ಯಾರಿ ಚಲೋ ಅನಿಸ್ತಾವ ಅಂಥೇಳಿ ಬಾರ್ಡ್ರು ಸಿಲ್ಕ್ ಸ್ಯಾರಿ ಉಟ್ಕೋಬೇಕು ಅಂದ್ಕೊಂಡಿದ್ನಿ. ಬಟ್ ಇದನ್ನು ನೋಡಿದ ತಕ್ಷಣ ಉಟ್ಕೋಬೋದಲ್ಲ, ಭಾಳ ದಿವಸ ಆಯಿತು, ಒಂದು 6 ವರ್ಷ ಅಂತೂ ಆಯ್ತು ಇದನ್ನು ನಾನು ಮರ್ತ ಬಿಟ್ಟಿದ್ನಿ. ಸೊ ಉಟ್ಕೊಳ್ಳೋಣ ಅಂಥೇಳಿ ಇವತ್ತು ಉಟ್ಕೊಂಡು ಸೀರೆ ನಾನು. ಸೊ ಬರ್ರಿ ಈಗ ಅಡುಗೆ ಮಾಡೋಕ್ಕೆಲ್ಲ ರೆಡಿ ಮಾಡಿಟ್ಟೇನಿ. ಇಲ್ಲಿ ನೋಡ್ರಿ ನಿಮ್ಗೆ ಕನ್ಸತ್ತಿರ್ಬೋದು, ಗೋಧಿ ಹುಗ್ಗಿ ಮಾಡೋಕೆ ಈಗ ಕುಕ್ಕರ್ನಾಗ ನಾನು ಇಟ್ಟೇನೆ ಆಲ್ರೆಡಿ. ಸ್ವಲ್ಪ ಈಗ ತರಕಾರಿ ನಾನು ಲಿಸ್ಟ್ ಮಾಡಿಕೊಟ್ಟಿದ್ದೆ, ಯಾಕಂದರೆ ನಿನ್ನೆ ಹಸ್ಬೆಂಡು ಆಫೀಸ್ ಇತ್ತು. ಸೊ ಹಾಗಾಗಿ ಅವ್ರು ಮಾರ್ಕೆಟ್ ಹೋಗೋಕ್ಕಾಗಲಿಲ್ಲ, ಬೇರೆ ತಂದಿಟ್ಟಾರ ನೋಡ್ರಿ, ಇನ್ನೂ ಜೋಡಿಸ್ಕೊಂಡಿಲ್ಲ. ಅವ್ರು ತಂದಿಟ್ಟಾಗ ನಾ ಇನ್ನೂ ಪೂಜೆ ಮಾಡತ್ತಿದ್ನಿ, ಸೊ ಜೋಡಿಸ್ಕೊಂಡ್ರಾಯ್ತು ಅಂಥೇಳಿ ಹಂಗೆ ಇಟ್ಟಿದ್ನಿ. ನೋಡ್ರಿ ಊರ ಕಡೆ ಸಿಗುವಂಥ ಬದನೆಕಾಯಿ ಸಿಗೋದಿಲ್ಲ, ಇಲ್ಲಿ ಗುಂಡು ಬದನೆಕಾಯಿ ಈ ಥರ ಸಿಗ್ತಾವೆ, ನಮ್ಮ ಮನೆಯವ್ರಿಗೂ ತರಕ್ಕೆ ಬಂದಿಲ್ಲ. ಪಲ್ಯ ಅಂತೂ ನನ್ನನ್ನು ಬಿಟ್ಟು ಯಾರೂ ತಿನ್ನೋದಿಲ್ಲ. ಸೊ ಹಾಗಾಗಿ 4 ಕೆ 4 ಬದನೆಕಾಯಿ ಹೆಂಚಿ ಪಲ್ಯ ಮಾಡ್ತೀನಿ, ನೈವೇದ್ಯಕ್ಕೆ ಆಗ್ತೈತಿ, ನನಗೂ ಆಗ್ತೈತಿ. ನಾನು ಬದನೆಕಾಯಿ ಇಷ್ಟಪಡೋದು ನಮ್ಮ ಮನೆಯವ್ರು ಅಂತಿರ್ತಾರೆ, ಅಂದರೆ ಏನೈತಿ ಏನು ತಿಂತೀನಿ ಅದನ್ನು ಬದನೆಕಾಯಿ ಅಂತೇಳಿ ಅಂತಿರ್ತಾರೆ. ಸೊ ನೀವು ತಿನ್ನಿಲ್ಲ ಅಂದ್ರೆ ಬಿಡ್ರಿ, ನಾ ಅಂತೂ ತಿಂತೇನೆ ಅಂತಿರ್ತೇನೆ. ಹಂಗಂತೇನು ಕರೆ ಯಾರೂ ತಿನ್ನೋದಿಲ್ಲ ಅಂಥೇಳಿ ನನಗೋಸ್ಕರ ಇನ್ನೇನು ಮಾಡ್ಕೊಳ್ಳೋದು ಬಿಡ ಅಂತೇಳಿ ನಾನು ಪಲ್ಯನ ಮಾಡ್ಕೊಳಕ್ಕೆ ಹೋಗೋದಿಲ್ಲ. ಯಾವಾಗಲಾದರೂ ಊರಿಗೆ ಹೋಗಿರ್ತೇನಲ್ಲ, ಬರೋವರೆಗೂ ಬದನೆಕಾಯಿ ಪಲ್ಯ ಸೊಪ್ಪು ಪಲ್ಯ ಇದನ್ನು ತಿಂದು ಬಂದಿರ್ತೇನೆ ಬರೋವರೆಗೂ. ಈಗ ಬದನೆಕಾಯಿ ಪಲ್ಯ ಮಾಡೋಕ್ಕೆ ನಾನು 3-4 ಅಷ್ಟೇ ಬದನೆಕಾಯಿ ಹೆಂಚ್ಕೊಳ್ತಾ ಇದ್ದೀನಿ. ಅದರಲ್ಲಿ ಹೆಚ್ಚು ಹುಳುಕೆ ಇತ್ತು, ನಮ್ಮ ಮನೆಯವ್ರಿಗೆ ಅಷ್ಟೊಂದು ಗೊತ್ತಾಗಿರಲಿಲ್ಲ ಆರಿಸೋಕೆ ಯಾವ ಥರ ಬದನೆಕಾಯಿ ಆರಿಸೋದು ಅಂತ. ಅವ್ರು ತರೋದು ಇಲ್ಲ ಬದನೆಕಾಯಿ ಯಾವತ್ತು, ಸೊ ಹಾಗಾಗಿ ಅಷ್ಟೊಂದು ಗೊತ್ತಾಗಿರಲಿಲ್ಲ ಅವ್ರಿಗೆ. ಬದನೆಕಾಯಿ ಎಲ್ಲ ಹೆಂಚಾದಮೇಲೆ ಒಂದು 3 ಈರುಳ್ಳಿ ಹೆಂಚಿಡ್ತಾ ಇದ್ದೀನಿ ಪಕೋಡ ಮಾಡೋಕ್ಕೆ, ಯಾಕಂದರೆ ಜಾಸ್ತಿ ಆದರೆ ಯಾರೂ ತಿನ್ನೋದೇ ಇಲ್ಲ, ಸುಮ್ಮನೆ ಆರು ಹೋಗ್ಬಿಡುತ್ತೆ. ಒಂದು 3 ಆದರೆ ಫ್ರೆಶ್ಶಾಗಿ ಬಿಸಿ ಬಿಸಿ ಇದ್ದಾಗ ತಿಂದುಬಿಡ್ತಾರಷ್ಟೇ. ಪಕೋಡ ಮಾಡೋಕ್ಕೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿಡ್ತೀನಿ, ಬಟ್ ನೀರೇನು ಹಾಕೋದಿಲ್ಲ. ಮಾಡಬೇಕಾದ್ರೆ ನೀರಷ್ಟು ಆ್ಯಡ್ ಮಾಡಿಕೊಂಡು ಬಿಸಿ ಬಿಸಿದು ಮಾಡಿಕೊಟ್ಬಿಡ್ತೀನಿ. ಸೊ ಈಗ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ನಾನು ಪಕೋಡ ಮಾಡೋಕ್ಕೆ. ಅದಾದಮೇಲೆ ಬದನೆಕಾಯಿ ಪಲ್ಯ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ. ಅದಾದಮೇಲೆ ಈರುಳ್ಳಿ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಅರಿಶಿನ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ನೆಕ್ಸ್ಟ್ ಈಗ ನಾನು ಮಸಾಲೆ ಖಾರ ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಖಾರ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ, ನಾನು ಒಬ್ಬಳೇ ತಿಂತಾ ಇರೋದ್ರಿಂದ. ನೆಕ್ಸ್ಟು ಸ್ವಲ್ಪ ಸಕ್ಕರೆ, ಒಗ್ಗರಣೆ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹುಗ್ಗಿ ಮಾಡೋಕ್ಕೆ ಗೋಧಿ ಕುದಿಯೋಕೆ ಇಟ್ಟಿದ್ನಲ್ಲ ನೋಡಿ, ಚೆನ್ನಾಗಿ ಕುದ್ದಿದೆ. ಈಗ ಹುಗ್ಗಿನೂ ಮಾಡಬೇಕು ನಾನು. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನೀಗ ಬದನೆಕಾಯಿ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ. ಒಗ್ಗರಣೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಬದನೆಕಾಯಿಗೆ ನೋಡಿ. ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನೀಗ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕೋ ಅವಶ್ಯಕತೆ ಇಲ್ಲ, ನೀವು ಬೇಕಾದರೆ ಹಾಕೋಬೋದು, ಇಲ್ಲ ಅಂದರೆ ಇಲ್ಲ. 5-8 ನಿಮಿಷ ಈಗ ನಾನು ಪ್ಲೇಟ್ ಮುಚ್ಚಿಡ್ತಾ ಇದ್ದೀನಿ ಬದನೆಕಾಯಿ ಬೇಯೋವರೆಗೂ. ಈಗ ನಾನು ಗೋಧಿ ಹುಗ್ಗಿಗೆ ಬೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ. ಈಗ ಬದನೆಕಾಯಿ ಪಲ್ಯ ರೆಡಿ ಆಗಿದೆ, ಅದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೆ. ಅದಾದಮೇಲೆ ಪಕೋಡ ರೆಡಿ ಆಗಿದೆ ನೋಡಿ, ರೆಡಿ ಮಾಡಿಟ್ಟಿದ್ದೀನಿ ಈಗ. ಅದಾದಮೇಲೆ ನಾನು ಗೋಧಿ ಹುಗ್ಗಿಗೆ ಹಾಕೋಕ್ಕೆ ಗಸಗಸೆ ಹುರ್ಕೊಳ್ತಾ ಇದ್ದೀನಿ. ಗೋಧಿ ಹುಗ್ಗಿ ನೀರು ನೀರು ಥರ ಕಾಣಿಸ್ತಾ ಇತ್ತು ನಿಮಗಾಗಲೇ ನೋಡಿ, ಈಗ ಎಷ್ಟು ಗಟ್ಟಿಯಾಗಿದೆ ಅಂತ ಕಾಣಿಸ್ತಾ ಇರ್ಬೋದು. ಈಗ ನಾನು ಗೋಡಂಬಿ ಹುರ್ಕೊಳ್ತಾ ಇದ್ದೀನಿ ತುಪ್ಪದಲ್ಲಿ. ದ್ರಾಕ್ಷಿ ಏನು ಸೇರಿಸ್ಕೊಳ್ತಾ ಇಲ್ಲ, ಯಾಕಂದರೆ ಹುಳಿ ಬಿಡುತ್ತೆ ಅಂತ ಹೇಳ್ತಾರೆ ಗೋಧಿ ಹುಗ್ಗಿಲಿ. ಸೊ ಬರೀ ಗೋಡಂಬಿ ಅಷ್ಟೇ ನಾನು ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕಲರ್ ಚೇಂಜ್ ಆದ ತಕ್ಷಣ ನಾನೀಗ ಗೋಧಿ ಹುಗ್ಗಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಗೋಧಿ ಹುಗ್ಗಿ ಆರಿದ ಮೇಲೆ ಗಟ್ಟಿಯಾಗುತ್ತೆ ಅಂತ ನಾನು ಸ್ವಲ್ಪ ತೆಳುವಾಗೆ ಮಾಡಿದ್ದೀನಿ ನೋಡಿ, ಆರಿದ ಮೇಲೆ ಗಟ್ಟಿ ಆಗೇ ಆಗುತ್ತದು. ಸೊ ನೆಕ್ಸ್ಟ್ ನಾನು ಒಣ ಕೊಬ್ಬರಿನ ತುರ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಂಡಿದ್ದೀನಿ, ಘಮ್ ಅಂತ ಇದೆ. ತುಂಬ ದಿವಸ ಆಗಿತ್ತು ಗೋಧಿ ಹುಗ್ಗಿ ಮಾಡೇ ಇರಲಿಲ್ಲ, ಎಲ್ಲರೂ ಕೇಳ್ತಾ ಇದ್ರು ಮನೆಯಲ್ಲಿ ಮಾಡು ಮಾಡು ಅಂತ. ನಾನು ಹಬ್ಬಕ್ಕೆ ಮಾಡೋಣ ಅಂದ್ಕೊಂಡಿದ್ದೆ. ಈಗ ನೋಡಿ ರಸಮ್ ರೆಡಿಯಾಗಿದೆ, ಅದಾದಮೇಲೆ ಪುಳಿಯೋಗರೆ. ನೆಕ್ಸ್ಟು ಸ್ವಲ್ಪ ಸಂಡಿಗೆ ಕರೆದಿದ್ದೀನಿ, ಯಾಕಂದರೆ ಆಲ್ರೆಡಿ ಪಕೋಡ ಇರೋದ್ರಿಂದ ಪಕೋಡನೂ ರೆಡಿಯಾಗಿದೆ. ಈಗ ಫೈನಲಾಗಿ ಗೋಧಿ ಹುಗ್ಗಿನೂ ರೆಡಿ ಆಯಿತು. ಈಗ ಹಬ್ಬಕ್ಕೆ ನಾವು ಯಾವಾಗಲೂ ಪ್ರತಿ ಹಬ್ಬದಲ್ಲೂ ನಾವು ಬಾಳೆದೆಲೆಯಲ್ಲೇ ಊಟ ಮಾಡೋದು. ಈಗ ಎಲೆನೂ ಹಾಕಿ ನಾನು ರೆಡಿ ಮಾಡಿಟ್ಟಿದ್ದೀನಿ ತೊಳೆದು. ಹಸ್ಬೆಂಡು ಸೋಫಾ ಮೇಲೆ ಮಲಗಿದ್ರು, ಸೊ ಅವ್ರನ್ನ ನಾನು ಊಟಕ್ಕೆ ಕರಿತಾ ಇದ್ದೆ. ದೊಡ್ಡವನ ಹಸುವಾಗಿತ್ತು, ಅವನು ಆಲ್ರೆಡಿ ಬಂದು ಕೂತ್ಕೊಂಡಿದ್ದಾನೆ. ಚಿಕ್ಕವನು ಬಂದಿದ್ದಾನೆ ನೋಡಿ, ಮೊಬೈಲ್ ನೋಡ್ಕೊಂಡು ಕೂತ್ಕೊಂಡಿದ್ದಾನೆ. ಈಗ ಎಲ್ರಿಗೂ ನಾನು ಹುಗ್ಗಿ ಹಾಕ್ಕೊಡ್ತಾ ಇದ್ದೀನಿ. ನಮ್ಮ ಹಬ್ಬದ ಅಡುಗೆ ರೆಡಿಯಾಗಿದೆ ಇವತ್ತು. ಚಿಕ್ಕವನಿಗೆ ಪಕೋಡ ತುಂಬಾ ಇಷ್ಟ ನೋಡಿ,
ಅವ್ನ ರಿಯಾಕ್ಷನ್ ಹೇಗೆ ಹೇಳ್ತಾ ಇದ್ದ, ನಂಗೆ ಇನ್ನೊಂದು ಹಾಕು ನಂಗೆ ಇನ್ನೊಂದು ಹಾಕು ಅಂತ ಇದ್ದ. ಹಬ್ಬದಲ್ಲಿ ಬಾಳೆ ಎಲೆಯಲ್ಲಿ ಊಟ ಮಾಡಿದ್ರೇ ಅದೊಂದು ಹಬ್ಬದ ವಾತಾವರಣ ಇರುತ್ತೆ ಅಂತ ನಾನು ಪ್ರತಿ ಸಾರಿ ನಮ್ಮ ಮನೆಯವರು ಹೂವು ಹಣ್ಣು ತರಬೇಕಾದ್ರೆ ನಾನು ಬಾಳೆ ಎಲೆನೂ ತರೋಕೆ ಹೇಳಿರ್ತೀನಿ. ಎಲ್ಲರೂ ಅದರಲ್ಲೇ ಊಟ ಮಾಡಿರ್ತೀವಿ ಬಾಳೆ ಎಲೆಯಲ್ಲೇ ಪ್ರತಿ ಹಬ್ಬದಲ್ಲೂ ಕೂಡ. ವರಮಹಾಲಕ್ಷ್ಮಿ ಹಬ್ಬಕ್ಕೂ ನಾನು ತರಿಸಿದ್ದೆ. ಸೊ ಈಗ ಎಲ್ಲರೂ ಊಟದ ಟೈಮು, ಸ್ವಲ್ಪ ಡೈಲಿ ಊಟ ಮಾಡೋದಕ್ಕಿಂತ ಸ್ವಲ್ಪ ಲೇಟ್ ಆಗಿತ್ತು ಇವತ್ತು. ಹಸ್ಬೆಂಡ್ ಕಾದು ಕಾದು ಸೋಫಾದ ಮೇಲೆ ಮಲಗಿದ್ರು. ನೋಡಿ ನಮ್ಮ ಹಬ್ಬದ ಅಡುಗೆ ರೆಡಿಯಾಗಿದೆ, ಊಟ ಮಾಡಬೇಕಷ್ಟೇ. ಫಸ್ಟು ಗಣಪತಿ ನೈವೇದ್ಯಕ್ಕೆ ನಾನು ಬಾಳೆ ಎಲೆಯಲ್ಲಿ ಇಟ್ಟಿದ್ದೀನಿ ಆಲ್ರೆಡಿ ಈಗ ದೇವ್ರ ಮನೆಯಲ್ಲಿ. ಈಗ ನಾವು ಊಟ ಮಾಡಬೇಕಷ್ಟೇ. ಬಿಸಿ ಬಿಸಿ ಗೋಧಿ ಹುಗ್ಗಿ ತುಪ್ಪ ಕಾಯ್ತಾ ಇದೆ ನಮಗೋಸ್ಕರ. ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮ ಮನೆಯ ಗೌರಿ ಗಣೇಶ ಹಬ್ಬದ ಸೆಲೆಬ್ರೇಷನ್ ಹೇಗಿತ್ತು ಅಂತ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ, ನೀವು ಅಂದ್ಕೊಂಡಿದ್ದೆಲ್ಲ ಆದಷ್ಟು ಬೇಗ ಈಡೇರಲಿ ಅಂತ ಆಶಿಸ್ತಾ, ಮತ್ತೆ ಸಿಗೋಣ ಮತ್ತೊಂದು ಹೊಸ ವ್ಲಾಗ್ ಒಂದಿಗೆ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ, ಥ್ಯಾಂಕ್ ಯು.